जनवरी 1 एसएसएलसी पीयूसी क्लास आरंभ विद्यागमवन्नु आरंभिसलिदे शिक्षण इलाके आदरे सरकारी शाले तयारिये इल्ला शाले दुस्थिति कंड्रे एंथवरू कूड़ा दंगाग्तारे जनवरी 1 एसएसएलसी पीयूसी क्लास आरंभ आगता है विद्यागमवन्नु आरंभिसलिदे शिक्षण इलाके आदरे सरकारी शाले तयारिये नडेदिल्ला सरकारी शाले दुस्थिति कंड्रे एंथवरू कूड़ा दंगाग्तारे बेंगलूरिन हनुमंत नगर शाले दुस्थिति धूळु हिडिद बेंच गलीजु कॉरिडार उरियद शाले दीप तिरुगुत्तिल्ल फैन सुवर्ण न्यूज तंड बर्ता इद्द हागे सिब्बंदी अलर्ट आद्रु धूळु हिडिद बेंच गलीजु कॉरिडार ಇದೆಲ್ಲವನ್ನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಸರ್ಕಾರಿ ಶಾಲೆಗಳು ಇನ್ನೂ ಕೂಡ ಯಾವುದೇ ಸಿದ್ಧತೆಯನ್ನ ಮಾಡ್ಕೊಂಡಿಲ್ಲ ಅಂತ ಸುವರ್ಣ ನ್ಯೂಸ್ ಟೀಮ್ ಬರ್ತಾ ಇದ್ದ ಹಾಗೇನೇ ಅಲ್ಲಿನ ಸಿಬ್ಬಂದಿಗಳು ಕೂಡ ಅಲರ್ಟ್ ಆಗ್ತಾರೆ ಹೊರಕೆ ಹಿಡಿದು ನೀರು ಹಾಕಿ ಗುಡಿಸೋಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾರೆ 200 ಮಕ್ಕಳು ಕಲಿತಾ ಇರುವಂತ ಶಾಲೆ सुमार 200 मक्कळु कलियुवंत शाले एस इदे दृश्य इदु सुवर्ण न्यूज टीम बर्ता इद्द हागे शालेय सिब्बंदिगळु वरके हिडिदु क्लीन माडोदिक्के शुरु माड्तारे 50 अल्ल 100 अल्ल 200 मक्कळु कलिता इद्दारे ई शालेयल्लि शिक्षण इलाके शाले आरंभक्के सिद्धतेयन्न माड्कोंडिदे आदरे शाले कालेजुगळल्लि सिद्धतेये नडेदिल्ल ಇವರಿಗೆ ಶಾಲೆ ಆರಂಭದ ಕುರಿತಾಗಿ ಯಾವುದೇ ಮಾಹಿತಿ ಇಲ್ಲವ ಹಾಗಾದ್ರೆ ಅಥವಾ ಗೊತ್ತಿದ್ದು ನಿರ್ಲಕ್ಷ್ಯವ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ನಂದೀಶ್ ಅಲ್ಲಿನ ಪ್ರಾತ್ಯಕ್ಷಿಕ ವರದಿ ಕೊಡ್ತಾರೆ ನೋಡಿ जनवरी 1 ಶಾಲಾ ಕಾಲೇಜುಗಳು ಪ್ರಾರಂಭವಾಗ್ತಾ ಇದೆ ಕಳೆದ 10 ತಿಂಗಳಿಂದ ಏನು ಶೈಕ್ಷಣಿಕ ವರ್ಷ ಸಂಪೂರ್ಣವಾಗಿ ಬಂದಾಗಿತ್ತು ಇದೀಗ ಜನವರಿ 1 ರಿಂದ ಈಗಾಗಲೇ ಪ್ರಾರಂಭ ಮಾಡೋದಕ್ಕೆ ಶಿಕ್ಷಣ ಇಲಾಖೆ ಎಲ್ಲ ರೀತಿಯಿಂದಲೂ ಕೂಡ ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗಿದೆ ಮೊದಲ ಹಂತದಲ್ಲಿ 10 ಹಾಗೂ 12ನೇ ತರಗತಿಗಳ ಜೊತೆಗೆ ವಿದ್ಯಾಗಮ ತರಗತಿಗಳು ಕೂಡ ಪ್ರಾರಂಭವಾಗ್ತಾ ಇದೆ ನಾವು ಇವಾಗ ಹನುಮಂತ ನಗರದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗೆ ಬಂದಿದ್ದೇವೆ ಇಲ್ಲಿ ಯಾವ ರೀತಿ ಇದೆ ಅನ್ನುವಂತದ್ದು ಯಾಕೆಂದ್ರೆ ಕಳೆದ 8-9 ತಿಂಗಳಿಂದಲೂ ಕೂಡ ಶಾಲೆಗೆ ಸಂಪೂರ್ಣವಾಗಿ ಬೀಗ ಹಾಕಲಾಗಿತ್ತು ಯಾವುದೇ ತರ ಶೈಕ್ಷಣಿಕ ಚಟುವಟಿಕೆಗಳು ನಡೆಯತಾ ಇರಲಿಲ್ಲ ಹೀಗಾಗಿ ಕ್ಲಾಸ್ ರೂಮ್ ನಲ್ಲಿ ಯಾವ ರೀತಿ ಇದೆ ಅನ್ನುವಂತದ್ದು ಯಾಕೆಂತಂದ್ರೆ ವಿದ್ಯಾರ್ಥಿಗಳು ಯಾರು ಕೂಡ ಬರ್ತಾ ಇರಲಿಲ್ಲ ಇದರ ಜೊತೆಗೆ ಏನಂತಂದ್ರೆ ಸಾಕಷ್ಟು ಧೂಳು ಆಗಿರತಕ್ಕಂತದ್ದು ಏನಂತಂದ್ರೆ ಧೂಳು ಮತ್ತೆ ಸಂಪೂರ್ಣವಾಗಿ ಸ್ವಚ್ಛತೆ ಇಲ್ಲ ಈಗ ಯಾಕೆಂತಂದ್ರೆ ಇನ್ನ ಶಾಲೆ ಪ್ರಾರಂಭಕ್ಕೆ ಕೇವಲ 3 ದಿನಗಳು ಮಾತ್ರ ಬಾಕಿ ಉಳಿದಿದೆ ಹೀಗಾಗಿ ಸಾಕಷ್ಟು ಧೂಳು ಮತ್ತೆ ಇದರಿಂದ ಎಲ್ಲವೂ ಕೂಡ ಡೆಸ್ಕ್ ಗಳಲ್ಲಿ ಸಾಕಷ್ಟು ಧೂಳು ಕೂತಿದೆ ಹೀಗಾಗಿ ಇದನ್ನ ಕ್ಲೀನ್ ಮಾಡೋದಕ್ಕೆ ಕೂಡ ಶಾಲಾ ಸಿಬ್ಬಂದಿಗಳು ಇನ್ನು ಕೂಡ ಮುಂದಾಗ್ತಾ ಇಲ್ಲ ಯಾಕೆಂತಂದ್ರೆ ನಾವು ಬಂದ ತಕ್ಷಣ ಸುವರ್ಣ ನ್ಯೂಸ್ ಇಲ್ಲಿ ಎಂಟ್ರಿ ಕೊಡ್ತಾ ಇದ್ದಂಗೆ ಶಾಲೆಯ ಸಿಬ್ಬಂದಿಗಳು ಶುಚಿಗೊಳಿಸೋದಕ್ಕೆ ಈಗಾಗಲೇ ಮುಂದಾಗಿದ್ದಾರೆ ಅನ್ನುವಂತದ್ದು ಈಗ ಇಲ್ಲಿ ಪಕ್ಕದಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ ಅನ್ನುವಂತದ್ದು ಇಲ್ಲಿ ಕಾರಿಡಾರ್ ನಲ್ಲಿ ಸಾಕಷ್ಟು ಧೂಳು ನೋಡ್ತಾ ಇರಬಹುದು ಸಂಪೂರ್ಣವಾಗಿ ಈ ಧೂಳು ಜೊತೆಗೆ ಮುರಿದೋಗಿರುವಂತ ಡೆಸ್ಕ್ ಗಳು ಕೂಡ ಅದನ್ನ ತೆರವು ಮಾಡುವಂತ ಕೆಲಸವನ್ನ ಈಗ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರಲಿ ಜೊತೆಗೆ ಶಾಲೆಯಲ್ಲಿ ಹಿರಿಯ ಉಪನ್ಯಾಸಕರು ಶಿಕ್ಷಕರು ಯಾರಿದ್ದಾರೆ ಅವರು ಕೂಡ ಮಾಡ್ತಾ ಇಲ್ಲ ಇದರ ಜೊತೆಗೆ ಕಾರಿಡಾರ್ ನಲ್ಲಿ ಸಾಕಷ್ಟು ಏನು ಪಕ್ಷಿಗಳು ಪಾರಿವಾಳ ಪಕ್ಷಿಗಳು ಸಾಕಷ್ಟು ಗಲೀಜು ಮಾಡಿದೆ ಅದು ಈಗ ಕ್ಲೀನ್ ಮಾಡ್ತಾ ಇರುವಂತ ದೃಶ್ಯಗಳು ನಮಗೆ ಸಾಮಾನ್ಯವಾಗಿ ಕಾಣಿಸುತ್ತಿದೆ ಯಾಕೆಂತಂದ್ರೆ ನಾವು ಸುವರ್ಣ ನ್ಯೂಸ್ ಕ್ಯಾಮೆರಾ ಎಂಟ್ರಿ ಆಗ್ತಿದ್ದಂತೆ ಶಾಲೆಯ ಸಿಬ್ಬಂದಿಗಳು ಮತ್ತೆ ಶಿಕ್ಷಕರು ಎಚ್ಚೆತ್ತುಕೊಂಡು ಕ್ಲೀನ್ ಮಾಡಿಸುವಂತ ಒಂದು ಕೆಲಸಕ್ಕೆ ಈಗ ಮುಂದಾಗಿದ್ದಾರೆ ಅನ್ನುವಂತದ್ದು ಯಾಕೆಂತಂದ್ರೆ ಇನ್ನು ಶಾಲೆ ಆರಂಭಕ್ಕೆ ಕೇವಲ 3 ದಿನಗಳು ಮಾತ್ರ ಯಾಕೆಂತಂದ್ರೆ ಇಲ್ಲಿ ಶೌಚಾಲಯದಲ್ಲೂ ಕೂಡ ಶುಚಿತ್ವ ಇಲ್ಲ ಜೊತೆಗೆ ಥರ್ಮಲ್ ಸ್ಕ್ಯಾನಿಂಗ್ ಆಗಿರಬಹುದು ಮಾಸ್ಕ್ ಆಗಿರಬಹುದು ಸ್ಯಾನಿಟೈಸ್ ಯಾವುದು ಕೂಡ ಇನ್ನು ಕೂಡ ಪರ್ಚೇಸ್ ಮಾಡಿಲ್ಲ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಹೀಗಾಗಿ ಕೇವಲ ಇನ್ನು 3 ದಿನದಲ್ಲಿ ಈ ಎಲ್ಲವೂ ಕೂಡ ಆಗುತ್ತ ಅನ್ನುವಂತದ್ದು ಯಾಕೆಂತಂದ್ರೆ ಇಡೀ ಶಾಲೆಯ ಕಟ್ಟಡಕ್ಕೆ ಸ್ಯಾನಿಟೈಸ್ ಅನ್ನು ಸಿಂಪಡಣೆ ಮಾಡಬೇಕು ಅದು ಕೂಡ ಆಗಿಲ್ಲ ಹೀಗಾಗಿ ಬಿಯುಗಳನ್ನು ಸಂಪರ್ಕ ಮಾಡಿದ್ರೆ ಅವರು ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಕ್ಯಾಮೆರಾಮನ್ ಅಂಜನ್ ಮೂರ್ತಿ ಜೊತೆ ನಂದೀಶ್ ಮಲೆನಳ್ಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್